ಈಗಾಗಲೇ ನಿಮ್ಮ ಪವರ್ ಟಿವಿ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನವನ್ನ ನಡೆಸ್ತಾ ಇದೆ. ಇವತ್ತು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ನಿಮ್ಮ ಪವರ್ ಟಿವಿ ನಡೆಸ್ತಾ ಇದೆ. ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ನಿಮ್ಮ ಪವರ್ ಟಿವಿ ನಡೆಸ್ತಾ ಇದೆ. ಬೆಳಗ್ಗೆ 9:30 ರಿಂದ ಈಗಾಗಲೇ ವೋಟಿಂಗ್ ಲೈನ್ ಆರಂಭ ಆಗಿದೆ. 12:30 ಕ್ಕೆ ಮುಕ್ತಾಯ ಆಗಲಿದೆ. ಪವರ್ ಟಿವಿ ಸಮೀಕ್ಷೆಗೆ ಮತದಾರರಿಂದ ಸಖತ್ ರೆಸ್ಪಾನ್ಸ್ ಸಿಗ್ತಾ ಇದೆ. ನಿರಂತರವಾಗಿ ಕರೆ ಮಾಡುತ್ತಿದ್ದಾರೆ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಮತದಾರರು. ತಮ್ಮ ಮತ ಯಾವ ಪಕ್ಷಕ್ಕೆ ನಿರಂತರವಾಗಿ ಕಾಲ್ ಮಾಡಿ ಪವರ್ ಟಿವಿಗೆ ತಿಳಿಸುತ್ತಿದ್ದಾರೆ. ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ನಿಮ್ಮ ಪವರ್ ಟಿವಿ ನಡೆಸ್ತಾ ಇದೆ. 9:30 ರಿಂದ 12:30 ರವರೆಗೂ ಕೂಡ ನಿಮಗೆ ಸಮಯ ಇರುತ್ತೆ. ಏನೋ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಪೂರ್ವ ಒಂದು ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ನಿಮ್ಮ ಪವರ್ ಟಿವಿ ನಡೆಸ್ತಾ ಇದೆ. ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ, ಸೊ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಅರುಣ್ ಸರ್ ನೀಡ್ತಾ ಹೋಗ್ತಾರೆ. ಅರುಣ್ ಸರ್, ಗೋ ಅಹೆಡ್. ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಥ್ಯಾಂಕ್ ಯು ವಿದ್ಯಾ. ಕಾಫಿನಾಡು ಚಿಕ್ಕಮಗಳೂರು ಕ್ಷೇತ್ರ ಇವತ್ತು ಬೆಳಗ್ಗೆ 9:30 ರಿಂದ ಕಾಲ್ ಮಾಡಿ ವೋಟ್ ಮಾಡಿ ಶುರುವಾಗಿದೆ. ನಿರಂತರವಾಗಿ ಫೋನ್ಗಳು ರಿಂಗಣಿಸ್ತಲೇ ಇವೆ. ಯಾರಿಗೆ ನಿಮ್ಮ ಮತ, ಯಾರು ಈ ಬಾರಿಯ 2023 ವಿಧಾನಸಭಾ ಚುನಾವಣೆಯಲ್ಲಿ ಜಯ ಗಳಿಸ್ಬೋದು, ಯಾವ ಪಕ್ಷ ಮುನ್ನಡೆ ಸಾಧಿಸ್ಬೋದು, ಅದಕ್ಕೆ ಈಗ ಸ್ವಲ್ಪ ಝಲಕ್ ಸಿಗ್ತಾ ಇದೆ. ಈಗ ಬೆಳಗಿನಿಂದ ಶುರುವಾಗಿರುವಂಥ ಈ ಒಂದು ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆಯಲ್ಲಿ ಬಿಜೆಪಿ ಸ್ವಲ್ಪ ಮುನ್ನಡೆಯನ್ನು ಸಾಧಿಸಿದೆ. ಅದಕ್ಕೆ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಎರಡೂ ಕೂಡ ಸಮಬಲದೊಂದಿಗೆ ಫೈಟ್ ನೀಡ್ತಾ ಇರುವಂಥದ್ದು ವಿಶೇಷ. ಬಿಜೆಪಿಯಿಂದ ಬಹುತೇಕ ಈಗ ಹಾಲಿ ಶಾಸಕ ಆಗಿರುವಂತಹ ಸಿ ಟಿ ರವಿ ಬಹುತೇಕ ಅವರೇ ಅಭ್ಯರ್ಥಿಯಾಗುವುದಂತೂ ಬಹುತೇಕ ನಿಶ್ಚಿತ ಆಗಿದೆ. ಕಾಂಗ್ರೆಸ್ನಿಂದ ಯಾರಿಗೆ ಟಿಕೆಟ್ ಅದಿನ್ನೂ ಕೂಡ ಫೈನಲ್ ಆಗಿಲ್ಲ. ಅದು ಗಾಯತ್ರಿ ಶಾಂತನಗೌಡರು ಇರ್ಬೋದು, ಹರೀಶ್ ಇರ್ಬೋದು, ಯಾರೋ ಒಬ್ಬರಿಗೆ ಟಿಕೆಟ್ ಅಂತೂ ಕೊಡ್ತಾರೆ. ಅವರಿಬ್ಬರಲ್ಲಿ ಈಗ ಅರ್ಜಿ ಹಾಕ್ಕೊಂಡಿದ್ದಾರೆ, ನಡೀತಾ ಇದೆ. ಇನ್ನು ಜೆ ಡಿ ಎಸ್ ಇಂದಂತೂ ಆಗಲೇ ಟಿಕೆಟ್ ಯಾರಿಗೆ ಅನ್ನೋದು ಫೈನಲ್ ಆಗಿ ಅಭ್ಯರ್ಥಿಯ ಹೆಸರು ಗಾಲೆ ಘೋಷಣೆ ಕೂಡ ಆಗಿದೆ. ತಿಮ್ಮಶೆಟ್ಟಿಯವರು ಅವರು ಜೆ ಡಿ ಎಸ್ ಅಭ್ಯರ್ಥಿ ಆಗಿರುವಂಥವರು. ಹಾಗಾಗಿ ಜೆ ಡಿ ಎಸ್ ಈ ಬಾರಿ ಚಿಕ್ಕಮಗಳೂರಿನಲ್ಲಿ ಮತ್ತೆ ತನ್ನ ಅಸ್ತಿತ್ವವನ್ನು ತೋರಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಜೆ ಡಿ ಎಸ್ ಏನೋ ಹೇಳ್ತಾರಲ್ಲ, ಧೂಳಿನಿಂದ ಮೇಲೆದ್ದು ಬರುತ್ತೆ ಅನ್ನುವಂಥ ಒಂದು ಪ್ರಯತ್ನಕ್ಕೂ ಕೂಡ ಕೈ ಹಾಕಿದೆ. ಹಾಗಾಗಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಟ್ರಯಾಂಗಲ್ ಫೈಟ್ ಕಂಡು ಬರ್ತಾ ಇರುವಂಥದ್ದು. ಹಾಗಂತ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಿ ಜೆ ಪಿ ಯಾಕೆ ಮುನ್ನಡೆ ಸಾಧಿಸ್ತು ಸ್ವಲ್ಪ ಮಟ್ಟಿಗೆ ಹೇಳಬೇಕು ಅಂತಂದರೆ, ಒಂದು ರೀತಿ ಮೊದಲಿಂದ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದಂಥ ಈ ಕ್ಷೇತ್ರ ಚಿಕ್ಕಮಗಳೂರು ಕ್ಷೇತ್ರ ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿ ಅವರಿಗೆ ರಾಜಕೀಯ ಪುನರ್ಜನ್ಮ ನೀಡಿದಂಥ ಕ್ಷೇತ್ರವೂ ಹೌದು ಚಿಕ್ಕಮಗಳೂರು. ಅಂತಹ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆಯನ್ನು ಚಿತ್ರ ಮಾಡಿದ್ದು ಇದೇ ಸಿ ಟಿ ರವಿ. 2004 ಮತ್ತು ಅದಕ್ಕಿಂತ ಮೊದಲು ಏನು 2000 ದತ್ತಪೀಠದ ವಿವಾದ ಏನು ಭುಗಿಲದ್ದಿತ್ತು, ಆ ವಿವಾದದ ಹಿನ್ನೆಲೆಯಲ್ಲೇ ಮುನ್ನೆಲೆಗೆ ಬಂದಂಥವರು ಸಿ ಟಿ ರವಿ. ಇವತ್ತಿಗೂ ಕೂಡ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಪ್ರಮುಖವಾಗಿ ಚುನಾವಣಾ ಅಸ್ತ್ರವಾಗಿ ಬಳಕೆಯಾಗುವಂಥದ್ದು ಒಂದು ಹಿಂದುತ್ವ ಅಜೆಂಡಾ, ಮತ್ತೊಂದು ಜಾತ್ಯತೀತವಾದ. ಇದರಲ್ಲಿ ಯಾವುದರ ಕೈ ಮೇಲಾಗುತ್ತೋ ಆ ಅಭ್ಯರ್ಥಿ ಜಯಗಳಿಸ್ತಾರೆ. ಹಾಗಾಗಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಈ ಕಾಲ್ ಮಾಡಿ ವೋಟ್ ಮಾಡಿ ಒಂದು ರೀತಿ ರಣರೋಚಕ ಹಂತಕ್ಕೂ ಕೂಡ ತಲುಪ್ತಾ ಇರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಾ, ಬಹುತೇಕ ಒಂದೇ ಸಮ ನಮ್ಮ ಅಷ್ಟೂ ಫೋನ್ ಕಾಲ್ಗಳು ಒಂದೇ ಸಮ ರಿಂಗಣಿಸ್ತಾ ಇವೆ. ಜನ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ನಿರಂತರವಾಗಿ ನೋಡಿ, ನಾವು ಎಲ್ಲವನ್ನೂ ಕೂಡ ಪಾರದರ್ಶಕವಾಗಿ ಮಾಡ್ತಾ ಇರುವಂಥದ್ದು, ಯಾವ ಯಾವ ಅಭ್ಯರ್ಥಿಗೆ ಯಾವ ಯಾವ ಪಕ್ಷಕ್ಕೆ ಎಷ್ಟೆಷ್ಟು ವೋಟ್ ಬರ್ತಾ ಇದೆ ಅನ್ನೋದನ್ನು ನಾವು ಒಂದೊಂದನ್ನು ಕೂಡ ಯಾವ ಕರೆಯನ್ನು ಕೂಡ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ, ಪ್ರತಿಯೊಂದು ಕರೆಯನ್ನು ಕೂಡ ಸ್ವೀಕರಿಸ್ತೀವಿ. ಯಾರಿಗೆ ಅವರು ವೋಟ್ ಮಾಡ್ತಾ ಇದ್ದಾರೆ, ಯಾರ ಪರವಾಗಿ ಒಲವು ತೋರಿಸ್ತಾ ಇದ್ದಾರೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ನಮೂದಿ ಮಾಡ್ಕೊಳ್ತೀವಿ. ನಂತರ ಅವುಗಳನ್ನ ಟ್ಯಾಲಿ ಮಾಡಿ ಒಟ್ಟಾರಿಯಾಗಿ ಯಾವ ಪಕ್ಷಕ್ಕೆ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸ್ತೀವಿ. ಸ್ವಲ್ಪ ಹೊತ್ತು 1 ಗಂಟೆ ಹೊತ್ತಿಗೆಲ್ಲ ರಿಸಲ್ಟ್ ಏನು, ನಮ್ಮ ಸಮೀಕ್ಷಾ ವರದಿ ಏನು ಅನ್ನೋದು ಗೊತ್ತಾಗುತ್ತೆ. ಇದನ್ನು ನಾವು ಅತ್ಯಂತ ಪಾರದರ್ಶಕವಾಗಿ ಪವರ್ ಟಿವಿ ಮಾಡ್ತಾ ಇರುವಂಥದ್ದು. ಈ ಒಂದು ಸಮೀಕ್ಷೆ ಹೇಗೆ ನಡೀತಾ ಇದೆ ಅಂತ ನೋಡೋದಕ್ಕೆ ಎಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೂ ಕೂಡ ನಾವು ಮುಕ್ತ ಆಹ್ವಾನವನ್ನು ಕೊಡ್ತಾ ಇದ್ದೀವಿ. ನೀವು ಬನ್ನಿ,
ದಯಮಾಡಿ ನೋಡಿ, ಅಭ್ಯರ್ಥಿಗಳೇ ಬರಬಹುದು ಅಥವಾ ಅಭ್ಯರ್ಥಿಗಳ ಪ್ರತಿನಿಧಿಗಳು ಬರಬಹುದು, ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಬರಬಹುದು, ಯಾರು ಬೇಕಾದರೂ ಬರಬಹುದು, ಬಂದು ನೋಡಬಹುದು. ನಾವೆಷ್ಟು ಪಾರದರ್ಶಕವಾಗಿ ಮಾಡ್ತಾ ಇದೀವಿ ಈ ಸಮೀಕ್ಷೆ, ಇದು ಓಪನ್, ಎಲ್ಲರಿಗೂ ಓಪನ್ ಆಗಿರುವಂಥದ್ದು. ಈಗ ನೋಡಿ, ಜೆ ಡಿ ಎಸ್ ಅಭ್ಯರ್ಥಿಯ ಬೂತ್ ಏಜೆಂಟಾಗಿ ಶಶಿಯವರು ಬಂದಿದ್ದಾರೆ. ಬೆಳಗ್ಗೆ 9:30 ಶಶಿಯವರು ಇಲ್ಲೇ ಇದ್ದು ಹೇಗೆ ನಡೀತಾ ಇದೆ ಕಾಲ್ ಮಾಡಿ ಓಟ್ ಮಾಡಿ ಸಮೀಕ್ಷೆಯ ಬಗ್ಗೆ ಕೂಡ ಅವ್ರು ನೋಡ್ತಾ ಇದ್ರು. ಅವ್ರನ್ನೂ ಕೂಡ ಚಿಕ್ಕಮಗಳೂರು ಕ್ಷೇತ್ರದ ಒಂದಿಷ್ಟು ಸಮಸ್ಯೆಗಳೇನಿದೆ, ಯಾವ ರೀತಿಯಲ್ಲಿ ಫೈಟ್ ಇದೆ ಅದನ್ನು ಕೂಡ ಅವ್ರನ್ನ ನಾವು ಮಾತಾಡ್ಸೋಣ. ಶಶಿಯವರೇ ನಮಸ್ಕಾರ. ಬೆಳಗ್ಗೆಯಿಂದ ನೋಡ್ತಾ ಇದ್ದೀರಿ, ನಾವು ಪವರ್ ಟಿ ವಿ ಒಂದು ರೀತಿ ವಿನೂತನವಾದಂಥ ಕಾರ್ಯಕ್ರಮ ಶುರು ಮಾಡಿರುವಂಥದ್ದು. ಈ ಸಮೀಕ್ಷಾ ಕಾರ್ಯಕ್ರಮ ಹೇಗೆ ನಡೀತಾ ಇದೆ, ನಿಮ್ಮ ಮನಸ್ಸಿಗೆ ಏನಾದರೂ ತೃಪ್ತಿ ತಂದಿದೆಯಾ? ಹೇಗೆ? ನಿಜಕ್ಕೂ ತುಂಬ ತೃಪ್ತಿ ತಂದಿದೆ. ಬಹುಶಃ ಇಂಥ ಕೆಲಸನ ಬೇರೆ ಯಾವ ಚಾನಲ್ಗಳು ಮಾಡ್ತಾ ಇಲ್ಲ ಅನ್ನೋದು ನನ್ನ ಭಾವನೆ. ನಾನು ಬೆಳಗ್ಗೆ 9:30 ಇಲ್ಲೇ ಕೂತಿದ್ದೀನಿ, ಸತತವಾಗಿ ನೋಡ್ತಾ ಇದ್ದೀನಿ. 25ಕ್ಕೂ ಹೆಚ್ಚು ಜನ ಸತತವಾಗಿ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಯಾವ ಫೋನು ಯಾವ ಕ್ಷಣದಲ್ಲಿ ಕೂಡ ಸ್ಟಾಪ್ ಇಲ್ಲ, ಕಂಟಿನ್ಯೂಸ್ ಹಿಂಗೆ ಆಗ್ತಾ ಇದೆ. ಬಹುಶಃ ನನಗೇನು ಅನ್ನಿಸ್ತಾ ಇದೆ ಅಂದರೆ, ನೀವು ಕೊಟ್ಟಿರೋದು 12:30 ಡೆಡ್ ಲೈನ್ ಟೈಮ್ ಇದೆಯಲ್ಲ, ಅದನ್ನು 2 ಅವರ್ ವಿಸ್ತರಿಸಿದ್ರೆ ಇನ್ನೂ ಕಾಲ್ ಬರುತ್ತೆ ಅಂತೇಳಿ ನನ್ನ ಭಾವನೆ. ತುಂಬ ಚೆನ್ನಾಗಿ ನಡೀತಾ ಇದೆ, ವೆರಿ ಗುಡ್. ಆದರೆ ನೋಡಿದ್ರೆ ಸ್ವಲ್ಪ ಬಿ ಜೆ ಪಿ ಯಾಕೋ ಮುನ್ನಡೆಯನ್ನು ಸಾಧಿಸ್ತಾ ಇದೆ, ಜೆ ಡಿ ಎಸ್ ಕಾಂಗ್ರೆಸ್ ಎರಡೂ ಕೂಡ ಒಂದು ರೀತಿ ಸಮಬಾಲದೊಂದಿಗೆ ಹೋರಾಟ ನಡೆಸ್ತಾ ಇದ್ದಾರೇನೋ ಅನ್ನುವಂಥ ಒಂದು ಭಾವನೆ ಬರ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ನೀವು ಗುರುತಿಸಿದಂತೆ ಪ್ರಮುಖವಾಗಿರುವಂಥ ಸಮಸ್ಯೆಗಳೇನು, ಯಾವ ವಿಷಯವನ್ನು ಇಟ್ಕೊಂಡು ಹೋದರೆ ಜನ ಓಟ್ ಮಾಡ್ತಾರೆ ಅಂತ ಏನಾದ್ರು ನಿಮಗೆ? ಸರ್, ಇಲ್ಲಿ ಜಾತಿ ಧರ್ಮದ ಮಧ್ಯದಲ್ಲಿ ವಿಷ ಬೀಜ ಬಿತ್ತಿ ರಾಜಕೀಯ ಮಾಡ್ತಾ ಇದ್ದಾರೆ ಹೊರತು ಅಭಿವೃದ್ಧಿ ರಾಜಕಾರಣ ಇಲ್ಲ. ಈಗಿರುವಂಥ ಶಾಸಕರು 20 ವರ್ಷದಿಂದ ಶಾಸಕರಾಗಿದ್ದಾರೆ ಹೊರತು ಅಲ್ಲಿರುವಂಥ ನಿರುದ್ಯೋಗ ಸಮಸ್ಯೆ ಇರ್ಬೋದು. ನಿಮಗೆ ಗೊತ್ತು, ಇಡೀ ದೇಶದಲ್ಲಿನೇ ಸುಪ್ರಸಿದ್ಧ ಪ್ರವಾಸಿ ತಾಣ, ಅಲ್ಲಿ ಯಾವುದೇ ಇಂಪ್ರೂವ್ಮೆಂಟ್ಸ್ ಇಲ್ಲ. ನೀವು ಹೋದ ನೋಡಿದ್ರೆ ಒಂದು ಪ್ರಾಪರ್ ಆಗಿರೋ ಬಸ್ ಸ್ಟ್ಯಾಂಡ್ ಕೂಡ ಇಲ್ಲ, ಶುಚಿತ್ವ ಅನ್ನೋದು ಇಲ್ಲವೇ ಇಲ್ಲ. ಇಂಥ ಇದನ್ನೆಲ್ಲ ನೋಡಿ ಜನ ಬೇಸತ್ತಿದ್ದಾರೆ. ಈ ಸಲ ಖಂಡಿತ ಬದಲಾವಣೆಗೆ ಅವಕಾಶ ಇದೆ. ಆ ಟ್ರೆಂಡ್ ನೀವು ಈಗಾಗಲೇ ನೋಡಿದ್ದೀರಾ, ನೀವೇ ಗುರುತಿಸಿದ್ದೀರಾ ಅಂಥೇಳಿ ನನ್ನ ಅನಿಸಿಕೆ. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ, ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಧರ್ಮಾಧಾರಿತ ರಾಜಕಾರಣ ಒಂದೇ ಸಾಧ್ಯ ಆಗೋದಿಲ್ಲ, ಅದ್ರ ಜೊತೆಗೆ ಜನರ ಮನಸ್ಸನ್ನು ಮುಟ್ಟುವಂಥ ಹಲವಾರು ಸಮಸ್ಯೆಗಳು ಇವೆ. ಆ ಸಮಸ್ಯೆಗಳಿಗೆ ಯಾರು ಪರಿಹಾರ ಕೊಡ್ತಾರೋ ಅಂಥ ವ್ಯಕ್ತಿಯನ್ನೇ ಗೆಲ್ಲಿಸ್ತೀವಿ, ಮುಂದೆ ಶಾಸಕರಾಗಿ ಆಯ್ಕೆ ಮಾಡ್ತೀವಿ ಅಂತ ಚಿಕ್ಕಮಗಳೂರಿನ ಜನ ನಿರ್ಧರಿಸಿದ್ದಾರೆ. ನೋಡೋಣ, ಇನ್ನು ಸ್ವಲ್ಪ ಹೊತ್ತಿಗಷ್ಟೇ ರಿಸಲ್ಟ್ ಬಂದು ಹೋಗುತ್ತೆ. ಚಿಕ್ಕಮಗಳೂರಿನಲ್ಲಿ ಗೆಲುವು ಯಾರಿಗೆ, ಯಾರು ಗೆಲ್ಲೋದಿಲ್ಲ, ಆ ಸಮೀಕ್ಷಾ ವರದಿ ಇನ್ನು ಸ್ವಲ್ಪ ಹೊತ್ತಲ್ಲೇ ನಿಮ್ಮ ಮುಂದೆ ಇಡ್ತೀವಿ. ವಿದ್ಯಾ, ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.